ಸಿನಿಸಿಗೆ ಸ್ವಾಗತ. ಮೂಡಿಪು ಕಾಲೇಜು ನಿರ್ಮಾಣ ವಿಳಂಬವಾದ ಹಿನ್ನೆಲೆಯಲ್ಲಿ ಸಚಿವ ಖಾದರ್ ಅವರು ಗುತ್ತಿಗೆದಾರರನ್ನು ಸ್ಥಳಕ್ಕೆ ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಡಿಪು ತೊಕ್ಕೋಟು ಸೇರಿದಂತೆ ಸುತ್ತಮುತ್ತಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ವಿದ್ಯಾಭ್ಯಾಸಕ್ಕೆ ಇನ್ಮುಂದೆ ದೂರ ಹೋಗಬೇಕಾಗಿಲ್ಲ, ಮುಡುಪುವಿನಲ್ಲೇ ಕಾಲೇಜು ಆರಂಭವಾಗ್ತಿದೆ ಅನ್ನೋ ಖುಷಿಯಲ್ಲಿದ್ರು. ಆದರೆ ಶಂಕುಸ್ಥಾಪನೆ ಮಾಡಿ 9 ತಿಂಗಳು ಕಳೆದರೂ ಕಾಲೇಜು ಕಟ್ಟಡ ಮಾತ್ರ ತಲೆಯೆತ್ತಲಿಲ್ಲ. 2 ಕೋಟಿ ಅನುದಾನದಲ್ಲಿ ಕಾಲೇಜು ಕಟ್ಟಡ ನಿರ್ಮಾಣಗೊಳ್ಳಲಿದ್ದು ಆ ನಿರೀಕ್ಷೆ ಹುಸಿಯಾಗುವ ಪರಿಸ್ಥಿತಿಯಲ್ಲಿದೆ. ಹೌದು, ಗುತ್ತಿಗೆದಾರರ ಎಡವಟ್ಟಿನಿಂದ ಕೆಲಸವಾಗದೆ ಕಾಲೇಜು ಬರೀ ಕನಸಾಗಿ ಉಳಿದಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಗುರುವಾರ ಸ್ವತಃ ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಗರಂ ಆದ ಸಚಿವರು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. 8 ನವೆಂಬರ್ಗೆ ಶಿಲಾನ್ಯಾಸ ಜರುಗಿದ್ದು ಕೆಲಸ ಮಾತ್ರ ನಡೀತಾ ಇಲ್ಲ, ಗುತ್ತಿಗೆ ಕೊಟ್ಟರೆ ಹೀಗೆ ಮಾಡೋದು, ಸರಿಯಾಗಿ ಕೆಲಸ ಮಾಡಲ್ಲ, ಇಂಜಿನಿಯರ್ಗಳು ಸರಿ ಇದ್ದಿದ್ರೆ ಗುತ್ತಿಗೆದಾರರು ಸರಿ ಇರ್ತಾರೆ, ಇಂಜಿನಿಯರ್ ನೀವ್ಯಾಕೆ ಇರೋದು, ನಿಮಗೆ ನಾಚಿಕೆ ಆಗೋದಿಲ್ವಾ, ಮೊದಲ ಮಹಡಿಯಾಗಿದೆ ಎಂದು ಭಾವಿಸಿದ್ದೆ, ಆದರೆ ಏನೂ ಆಗಿಲ್ಲ, ಮನೆ ಕೆಲಸ ಎಷ್ಟು ವರ್ಷ ಬೇಕಾದರೂ ಮಾಡಿ, ಇದು ಮಕ್ಕಳಿಗಾಗಿರೋದು, ಇದನ್ನು ಮೊದಲು ಮಾಡಿ, ಅಲ್ಲದೆ ದುಡ್ಡು ಖರ್ಚು ಮಾಡದೆ ಮುಂದಿನ ಅನುದಾನ ಬಿಡುಗಡೆ ಹೇಗೆ ಮಾಡಬೇಕೆಂಬ ಪ್ರಶ್ನೆಯ ಮೂಲಕ ಗುತ್ತಿಗೆದಾರ ಪುರುಷೋತ್ತಮ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ಮನೆಗೆ ಕಚೇರಿಗೆ ಹೋಗೋದೆಲ್ಲ ಪ್ರತಿದಿನ ಕೆಲಸ ನೋಡಿ ಹೋಗಿ ವರದಿ ಕೊಡಿ ಅಂತ ಸಚಿವರು ತಾಕೀತು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ ಕರ್ಕೇರ, ಜಿಲ್ಲಾ ಪಂಚಾಯತ್ ಸದಸ್ಯೆ ಮಮತಾ ಗಟ್ಟಿ, ಮುಡಿಪು ಬ್ಲಾಕ್ ಅಧ್ಯಕ್ಷ ಪ್ರಶಾಂತ್ ಖಾಜ್ವಾ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ ಮೋಂಟಗೊಳಿ, ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಸದಸ್ಯ ಉಮ್ಮರ್ ಪಜೀರ್, ಬಾಳೆಪುನಿ ಗ್ರಾಮ ಪಂಚಾಯತ್ ಸದಸ್ಯ ಶರೀಫ್ ಚೆಂಬೆತೋಟ, ನಾಸಿರ್ ನಡುಪದವು, ಇರಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಜಾ ಕುಕ್ಕಾಜೆ, ನರಿಂಗಾಣ ಇಂಜಿನಿಯರ್ ಮೊದಲಾದವರು ಉಪಸ್ಥಿತರಿದ್ದರು. ಡಿಗ್ರಿ ತನಕ ಇರುವಂಥ ಒಂದು ಇವತ್ತು ಕ್ಯಾಂಪಸ್ ಆಗಿದೆ. ಈ ಕ್ಯಾಂಪಸ್ನಲ್ಲಿ ಇವತ್ತು ಪ್ರಥಮ ದರ್ಜೆ ಕಾಲೇಜಿಗೆ ನಾವು ಪ್ರಾರಂಭ ಮಾಡಿ ಭಾಳಷ್ಟು ವಿದ್ಯಾರ್ಥಿ ಇದ್ದರೂ ಕೂಡ ಸ್ಥಳ ಅವಕಾಶ ಇದೆ. ಇದಕ್ಕೆ ಸ್ಥಳವನ್ನು ನಿಗದಿಪಡಿಸಿಕೊಂಡು ಜಾಗವನ್ನು ನಿಗದಿಪಡಿಸಿ ಇವತ್ತು 4 ಕೋಟಿ ರೂಪಾಯಿ ಅನುದಾನವನ್ನು ಇತ್ತು ಬಿಡುಗಡೆ ಮಾಡಲಾಗಿದೆ. 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಕರೆದು ಬಹುಶಃ ಇವತ್ತು ಕೆಲಸ ನಾವು ಶಂಕುಸ್ಥಾಪನೆ ಮಾಡಿ 8-9 ತಿಂಗಳಾಯಿತು. ಮತ್ತು ಇವತ್ತು ನಿಗದಿತ ಮಟ್ಟಕ್ಕೆ ಮತ್ತು ನಾವು ಎನಿಸಿದ ರೀತಿಯ ನಿರೀಕ್ಷಿತ ಮಟ್ಟಕ್ಕೆ ಇನ್ನೂ ಕೂಡ ಕೆಲಸ ಕಾಮಗಾರಿ ಇವತ್ತು ಆಗಲಿಲ್ಲ. ಈ ಸಂದರ್ಭದಲ್ಲಿ ನಾನು ಮತ್ತು ಜಾಸ್ಥಾಲ ಸಮಿತಿ ಅಧ್ಯಕ್ಷ ಕಾಜೆಗಳವರು, ಜಿಲ್ಲಾ ಪಂಚಾಯತ್ ಸೇರಿದಂಥ ಮಮತಾ ಗಟ್ಟಿರವರು, ತಾಲೂಕು ಅಧ್ಯಕ್ಷರಂಥ ಚಂದ್ರಾಸ್ ಕರ್ಕೇರವರು, ತಾಲೂಕು ಸದಸ್ಯರಂಥ ಜೈದರ್ ಅವರು, ನಮ್ಮ ಗ್ರಾಮ ಸಾಥ ಗ್ರಾಮ ಪಂಚಾಯತ್ ಸದಸ್ಯರ ಬಶೀರ್ ಇರಲಿ, ಅರುಣ್ ಇರಲಿ, ಜಲೀಲ್ ಇರಲಿ, ನಾಸಿರ್ ಇರಲಿ, ಬಹುಶಃ ನಮ್ಮ ಶರೀಫ್ ಇರಲಿ, ಇವರೆಲ್ಲರೂ ಕೂಡ ಈ ಒಂದು ಪ್ರದೇಶಕ್ಕೆ ಬಂದದನ್ನು ನಾವು ವೀಕ್ಷಣೆ ಮಾಡಿದ್ದೇವೆ. ಅದಕ್ಕೆ ನಮ್ಮ ಯಾವುದು ನಿರೀಕ್ಷಿತ ಖಂಡಿತವಾಗಿ ಇವತ್ತು ಅತ್ಯಂತ ಕಡಿಮೆ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಇಂಜಿನಿಯರನ್ನೇ ನಾವು ಇವತ್ತು ಜವಾಬ್ದಾರಿ ಮಾಡ್ತೇವೆ. ಇಂಜಿನಿಯರ್ಗಳು ಸರಿ ಇದ್ದರೆ ಕಾಂಟ್ರಾಕ್ಟರ್ ಎಲ್ಲ ಗುತ್ತೆ ಎಲ್ಲ ಕೂಡ ಸರಿಯಾಗ್ತದೆ. ನಮಗೆ ಯಾರಿಗೂ ಯಾವುದೇ ರೀತಿಯ ದೊಡ್ಡ ಮಟ್ಟದ ಕಾರಣ ಇಲ್ಲಿ ಕೆಲಸ ಆಗದಿರಲಿಕ್ಕೆ ಅಲ್ಲ. ಅಂಥ ಸಂದರ್ಭದಲ್ಲಿ ಸ್ಥಳೀಯ ಇಂಜಿನಿಯರ್ ನಮ್ಮ PW ಇಂಜಿನಿಯರ್ ಅವರು 3 ತಿಂಗಳ ಅವಧಿಯಲ್ಲಿ ಒಂದು ಹಂತಗಿದನ್ನು ಮುಟ್ಟಿಸುವಂಥ ಒಂದು ಭರವಸೆ ನಮ್ಗೆ ಕೊಟ್ಟಿದ್ದಾರೆ. ಇಂಜಿನಿಯರ್ ಭರವಸೆ ಮೇರೆಗೆ ನಾವು 3 ತಿಂಗಳ ಮತ್ತೆ ಅವಕಾಶ ಇವತ್ತು. ಬಂಟ್ವಾಳ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಉದಯವಾಣಿ ನೂತನ ಕಚೇರಿ ಶುಭಾರಂಭಗೊಂಡಿದ್ದು ಮಾಜಿ ಸಚಿವ ರಮಾನಾಥ ರೈ ಅವರು ನೂತನ ಕಚೇರಿಗೆ ಚಾಲನೆ ನೀಡಿದರು. ಬಂಟ್ವಾಳ ಮಿನಿ ವಿಧಾನಸೌಧ ಮುಂಭಾಗ ಇಂದು ಉದಯವಾಣಿಯ ನೂತನ ಕಚೇರಿ ಶುಭಾರಂಭಗೊಂಡಿದೆ. ಸತತ 50 ವರ್ಷಗಳಿಂದ ಜನಮೆಚ್ಚುಗೆ ಪಡೆದ ಉದಯವಾಣಿ ದಿನಪತ್ರಿಕೆ ಮತ್ತೊಂದು ಹೆಜ್ಜೆಯೊಂದಿಗೆ ಬಂಟ್ವಾಳಕ್ಕೆ ಕಾಲಿಟ್ಟಿದ್ದು ನೂತನ ಕಚೇರಿಯನ್ನ ಬಂಟ್ವಾಳ ಮಾಜಿ ಸಚಿವ ಬಿ ರಮಾನಾಥ ರೈ ಉದ್ಘಾಟಿಸಿದ್ರು. ಈ ವೇಳೆ ಉದಯವಾಣಿ ಸಿಇಒ ವಿನೋದ್ ಕುಮಾರ್, ಮಣಿಪಾಲ ಆವೃತ್ತಿ ಸಂಪಾದಕ ಅರವಿಂದ ನಾವಡ, ಮಾರುಕಟ್ಟೆ ವಿಭಾಗ ಮುಖ್ಯಸ್ಥ ರಾಮಚಂದ್ರ ಮಿಜಾರು, ವ್ಯವಸ್ಥಾಪಕ ಸತೀಶ್ ಮಂಜೇಶ್ವರ, ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ, ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಚಂದ್ರಹಾಸ್ ಕರ್ಕೇರ, ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ, ರವೀಂದ್ರ ಕಂಬಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರು ಸೌಂದರ್ಯ ಸ್ಪರ್ಧಾಕೂಟದಲ್ಲಿ ವಿಜೇತರಾದ 3 ಸ್ಪರ್ಧಾಳುಗಳು ರಾಜ್ಯ ಮಟ್ಟದ ಮಿಸಿಸ್ ಇಂಡಿಯಾ ಕರ್ನಾಟಕದಲ್ಲಿ ಪ್ರಶಸ್ತಿಗಳನ್ನು ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ.
ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಮೆಸಸೆಂಟ್ರಿಯಾ ಕರ್ನಾಟಕ ಮಂಗಳೂರು ಸೌಂದರ್ಯ ಸ್ಪರ್ಧಾಕೂಟದಲ್ಲಿ ವಿಜೇತರಾದ ಮೂವರು ಸ್ಪರ್ಧಾಳುಗಳು ರಾಜ್ಯ ಮಟ್ಟದ ಮೆಸಸೆಂಟ್ರಿಯಾ ಕರ್ನಾಟಕದಲ್ಲಿ ಪ್ರಶಸ್ತಿಗಳನ್ನು ಪಡೆದು ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದಾರೆ. ಮಂಗಳೂರಿನ ಫಾತ್ವೆ ಎಂಟರ್ಪ್ರೈಸಸ್ ಹಾಗೂ ಮರ್ಸಿಲೇಡಿ ಸೆಲೂನ್ ಸಹಯೋಗದಲ್ಲಿ ನಡೆದ ಮೆಸಸ್ ಎಂಟ್ರಿಯಾ ಕರ್ನಾಟಕ ಮಂಗಳೂರು ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿದ್ದ ಜೂಲಿಯೇಟ್, ಇಂದಿರಾ, ಶಿವಕನ್ಯಾ, ಅನುಷಾ ಅವರು ಬೆಂಗಳೂರಿನಲ್ಲಿ ಜೂನ್ 8 ನಡೆದ ಮೆಸಸ್ ಇಂಡಿಯಾ ಕರ್ನಾಟಕ ಸ್ಪರ್ಧಾಕೂಟದಲ್ಲಿ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಮೆಸಸ್ ಎಂಟ್ರಿಯಾ ಕರ್ನಾಟಕ ಮಂಗಳೂರು ಸೂಪರ್ ಕ್ಲಾಸಿಕ್ ವಿಭಾಗದಲ್ಲಿ ರನ್ನರಪ್ ಆಗಿದ್ದ ಜೂಲಿಯೇಟ್ ಮೆಸಸ್ ಎಂಟ್ರಿಯಾ ಕರ್ನಾಟಕದ ಸೂಪರ್ ಕ್ಲಾಸಿಕ್ ವಿಭಾಗದಲ್ಲಿ ವಿನ್ನರ್ ಆಗಿದ್ದು ಕೈ ಕ್ಯಾನ್ಸ್ಡೆಂಟ್ 2019 ಅವಾರ್ಡ್ ಪಡೆದಿದ್ದಾರೆ. ಮನೀಷ್ ಇಂಡಿಯಾ ಕರ್ನಾಟಕ ಮಂಗಳೂರು ಸೂಪರ್ ಕ್ಲಾಸಿಕ್ ವಿಭಾಗದಲ್ಲಿ ರನ್ನರ್ ಆಗಿದ್ದ ಎಂಟ್ರಿಯಾ ಮೆಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ರನ್ನರ್ಅಪ್ ಆಗಿದ್ದ ಶಿವಕನ್ಯಾ ಅವರು ಮೆಸಸ್ ಇಂಡಿಯಾ ಕರ್ನಾಟಕ 4 ರನ್ನರ್ಅಪ್ ಹಾಗೂ ಕ್ಲಾಸಿಕ್ ಬ್ಯೂಟಿ 2019 ಅವಾರ್ಡ್ ಪಡೆದಿದ್ದಾರೆ. ಮಂಗಳೂರಿನಲ್ಲಿ ರನ್ನರ್ಅಪ್ ಕ್ರೌನ್ ಪಡೆದಿದ್ದ ಅನುಷಾ ಮೆಸಸ್ ಇಂಡಿಯಾ ಕರ್ನಾಟಕ ಡ್ಯಾಜ್ಲಿಂಗ್ ಸ್ಟಾರ್ 2019 ಅವಾರ್ಡ್ ಪಡೆದಿದ್ದಾರೆ. ಈ ಮೂಲಕ ಚೆನ್ನೈನಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಮೆಸಸ್ ಎಂಟ್ರಿಯಾ ಅಂತಿಮ ಹಂತದ ಸ್ಪರ್ಧೆಗೆ ಮಂಗಳೂರಿನ 3 ರೂಪದರ್ಶಿಯರು ಆಯ್ಕೆಯಾಗಿದ್ದಾರೆ. ಇಂಥ ಒಂದು ವೇದಿಕೆಯಲ್ಲಿ ನಾವು ಕಾಲಿಟ್ಟಿದ್ದೇವೆ ಅಂತಂದರೆ ನಮಗೆ ಮೊದಲನೇದಾಗಿ ಈ ಮೂಲಕ ನಾನು ಕೆಲವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮ್ಮ ಫ್ಯಾಮಿಲಿ ಇದ್ದರೆ ನಾವು ವೇದಿಕೆಗೆ ಬರೋದು ತುಂಬಾ ಕಷ್ಟ. ಫ್ಯಾಮಿಲಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಫ್ಯಾಮಿಲಿ ಆದ ನಂತರ ನಮಗೆ ಗೈಡೆನ್ಸ್, ಒಂದೊಂದು ಹೆಜ್ಜೆಗೂ ಗೈಡೆನ್ಸ್ ಮಾಡ್ತಾ ಬಂದಿರತಕ್ಕಂಥ ಮಸ್ಸಿ ವೀಣಾ ಡಿಸೋಜ ಫ್ರಮ್ ಮಸ್ಸಿ ಲೇಡಿಸ್ ಸಲೂನ್ ಹಾಗೂ ಪಾತ್ವೆ ದೀಪಕ್ ಸರ್ ಫ್ರಮ್ ಪಾತ್ವೆ, ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ನನ್ನ 3 ಬೆಂಗಳೂರು ಜರ್ನಿ, ಅದು ಬೆಂಗಳೂರಿನ ಯಶವಂತಪುರದ ಆರ್ಜಿ ರಾಯಲ್ ಹೋಟೆಲ್ನಲ್ಲಿ ನಡೆಯಿತು. 3 ಜರ್ನಿ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು 4 ಮಂಗಳೂರಿನ ರೆಪ್ರೆಸೆಂಟ್ ಮಾಡಿದ್ವಿ. ಅಲ್ಲಿ ನನಗೆ ಅಲ್ಲಿ 4th ರನ್ನರ್ಅಪ್ ಆಗಿ ನಾನು ವಿನ್ ಆಗಿದ್ದೇನೆ, ಹಾಗೇನೆ ಇಂಡಿಯಾ ಲೆವೆಲ್ ಸಹ ಸೆಲೆಕ್ಟ್ ಆಗಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಪಡ್ತೇನೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಇಂದು ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದಿದ್ದಾರೆ. ಇಂದು ಬೆಳ್ಳಂಬೆಳಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖ್ಯಾತ ನಟ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಚಿತ್ರೀಕರಣದ ಬ್ಯುಸಿಯ ನಡುವೆಯೂ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಡಿಬಾಸ್ ಶ್ರೀ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಅಂದಹಾಗೆ ನಟ ದರ್ಶನ್ ಅನ್ನ ನೋಡ್ತಾ ಇದ್ದಂತೆ ಅಭಿಮಾನಿಗಳು ಸೆಲ್ಫಿ ಕ್ಲಿಕ್ಕಿಸಲು ಮುಂದಾಗಿದ್ದು ಸೆಲ್ಫಿಗಾಗಿ ಮುಗಿಬಿದ್ದಿದ್ದಾರೆ. ಇನ್ನು ನಟ ದರ್ಶನ್ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದಂತೆ ಅವರ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ. ಇನ್ನು ನಟ ದರ್ಶನ್ ಜೊತೆ ಅವರ ಸ್ನೇಹಿತರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ದೇವರ ದರ್ಶನವನ್ನ ಪಡೆದಿದ್ದಾರೆ. ಮಂಗಳೂರಿನ ಪಾಪ್ಟೇಸ್ ಹೋಟೆಲ್ ಆಹಾರ ಸೇವಿಸಿ ಕೇರಳ ಮೂಲದ ಕಾಸರಗೋಡಿನ 16 ನಿವಾಸಿಗಳು ಅಸ್ವಸ್ಥಗೊಂಡಿರುವ ಹಿನ್ನೆಲೆಯಲ್ಲಿ ಕಾಸರಗೋಡಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರ್ಷಾದ್ ವರ್ಕಾಡಿ ಅವರು ಪ್ರತಿಭಟನೆ ನಡೆಸಿ ಬಳಿಕ ಹೋಟೆಲ್ ಬಂದ್ ಮಾಡಿದ ಘಟನೆ ವರದಿಯಾಗಿದೆ. ಮಂಗಳೂರಿನ ಹೋಟೆಲ್ವೊಂದರಲ್ಲಿ ಆಹಾರ ಸೇವಿಸಿದ ಕೇರಳದ ಕಾಸರಗೋಡಿನ 12 ನಿವಾಸಿಗಳು ಅಸ್ವಸ್ಥಗೊಂಡಿರುವ ಹಿನ್ನೆಲೆಯಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾದ್ ವರ್ಕಾಡಿ ಪ್ರತಿಭಟನೆ ನಡೆಸಿ ಗುರುವಾರ ರಾತ್ರಿ ಹೋಟೆಲ್ ಬಂದ್ ಮಾಡಿಸಿದ್ದಾರೆ. ಹೋಟೆಲ್ ಮುಚ್ಚಿಸಿದ ಕೇರಳ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಗಳೂರಿನ ಬನ್ಸ್ ಹಾಸ್ಟೆಲ್ನಲ್ಲಿರುವ ಪಾಪ್ಟೇಟ್ಸ್ ಎಂಬ ಹೋಟೆಲ್ನಲ್ಲಿ ಜೂನ್ 24 ಕೇರಳದ ಕಾಸರಗೋಡು ನಿವಾಸಿಗಳು ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದರು ಎನ್ನಲಾಗ್ತಿದೆ. ಕೇರಳದ ಸುಮಾರು 12 ಅಸ್ವಸ್ಥರಾಗಿದ್ದಾರೆ ಅಂತ ಆರೋಪಿಸಿದ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ಷಾದ್ ವರ್ಕಾಡಿ ಅವರು ಹೋಟೆಲ್ ಬಂದ್ ಮಾಡುವಂತೆ ನಿನ್ನೆ ರಾತ್ರಿ ಹೋಟೆಲ್ ಎದುರು ನಿಂತು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ತೆರೆದಿದ್ದ ಹೋಟೆಲ್ ಬಂದ್ ಮಾಡಲಾಯಿತು. ಈ ಘಟನೆ ಬೆನ್ನಲ್ಲೇ ಸ್ಥಳಕ್ಕೆ ಬಂದ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿ ಮಂಜುಯ್ಯ ಶೆಟ್ಟಿ ನೇತೃತ್ವದ ತಂಡ ಹೋಟೆಲ್ಗೆ ಬೀಗ ಹಾಕಿ ತೆರಳಿದೆ. ಜೂನ್ 24 ಈ ಇದೇ ಹೋಟೆಲ್ನಲ್ಲಿ ಮಾನ್ಯರೇ ಇಲ್ಲಿಗೆ ಆಗಮಿಸಿದಂತ ಸುಮಾರು 40-50 ಗ್ರಾಹಕರು ವಿಷ ಬಾಧೆಗೊಳಗಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಾಗ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶ ಪ್ರಕಾರ ಈ ಆಸ್ಪತ್ರೆಯನ್ನು ಬಂದ್ ಮಾಡಬೇಕಂತ ಹೋಟೆಲ್ ಅನ್ನು ಬಂದ್ ಮಾಡಬೇಕಂತ ಹೇಳಿದ ಬಳಿಕ ಕೂಡ ಈಗ ಇಲ್ಲಿ ಇದನ್ನು ತೆರೆದು ವ್ಯಾಪಾರ ಮಾಡ್ತಾ ಇದ್ದಾರೆ. ನಮ್ಮ ಈ ಗ್ರಾಹಕರು ಆಸ್ಪತ್ರೆಯಲ್ಲಿ
ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ, ಆಪರೇಷನ್ ಆಗಿದೆ. ಇದಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NMC ನ್ಯೂಸ್.